ಎಸ್ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರ ಕೈಗೊಂಡಿದ್ದ ಸಿಎಂ ಮಗ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗಿದೆ. ನಂಜನಗೂಡು ತಾಲೂಕು ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮುಗಿಸಿ ಅದೇ ಗ್ರಾಮದಲ್ಲಿರುವ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆಯ ಮುಂಭಾಗ ಕಳೆದ 2 ತಿಂಗಳುಗಳಿಂದ ತಮ್ಮ ಬೇಡಿಕೆಗಾಗಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಪ್ರತಿಭಟನಾಕಾರರನ್ನು ಭೇಟಿ ಮಾಡಿದ ಸಂದರ್ಭ ಪ್ರತಿಭಟನಾಕಾರರು ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಓಲೈಸಲು ಮುಂದಾದ ಯತೀಂದ್ರ ಅವರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು, ಚುನಾವಣೆಗೋಸ್ಕರ ಇಲ್ಲಿಗೆ ಬಂದಿದ್ದೀರಿ, ಇಲ್ಲದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಬರುತ್ತಿರಲಿಲ್ಲ ಅಂತ ಆಕ್ರೋಶ ಅವರ ಹಾಕಿದ್ದಾರೆ. ಕಾರ್ಖಾನೆಯವರು ನಮ್ಮ ಮಾತನ್ನ ಕೇಳ್ತಿಲ್ಲ, ಇದನ್ನು ನಮ್ಮ ತಂದೆಯವರ ಗಮನಕ್ಕೆ ತರುವುದಾಗಿ ಹೇಳ್ತಾ ಇದ್ದಂತೆ ಯತೀಂದ್ರ ಅವರ ವಿರುದ್ಧ ಕುಪಿತಗೊಂಡ ಪ್ರತಿಭಟನಾಕಾರರು, ಈ ವಿಚಾರವನ್ನು ನಿಮ್ಮ ತಂದೆಯವರ ಗಮನಕ್ಕೆ ತಂದಿಲ್ಲವಾ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಇದನ್ನು ಖಂಡಿಸಿ ನಮ್ಮ 3 ಗ್ರಾಮಗಳಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನಾಕಾರರ ವಾಗ್ದಾಳಿಗೆ ತತ್ತರಿಸಿದ ಯತೀಂದ್ರ ಸಿದ್ದರಾಮಯ್ಯ ಬಂದದಾರಿಗೆ ಸುಂಕವಿಲ್ಲದಂತೆ ಅಲ್ಲಿಂದ ತರಾತುರಿಯಲ್ಲಿ ಕಾಲ್ಕಿತ್ತರು. ಭೂತ ಒಪ್ಪಿಕೊಂಡ ಮೇಲೆ ಅವ್ರು ಮಾತು ತಪ್ಪಿಲ್ಲ. ಈಗ ಏನ್ ಕ್ರಮ ತಗೊಂಡು ಗೊತ್ತಾಗಿಲ್ಲ. ಅಪ್ಪನ ಹತ್ರ ಮಾತಾಡಿದ್ರೆ ಕ್ರಮ ತಗೊಂಡು ಚುನಾವಣೆ ಆಗಿದೆ. ಈಗ ಒಪ್ಪತ್ತೈದು ಸ್ವಾಮಿಗಳೇ ದಯ ಮಾಡಿ, ನಾವೇ ನಿಮ್ಮನ್ನು 20 ವರ್ಷ ಕೊಡಿಯೋದು ಕೇಳೋದಿಲ್ಲ. ಈಗಾಗಲೇ 32 ವರ್ಷ ಆಗಿದೆ. ನೀವು ಗೊತ್ತಾಗ ನಾನು ನಿಮ್ಮ ಪರವಾಗಿ ಹೇಳಿದ್ದು, ಅವರು ಒಪ್ಕೊಂಡು 14 ಜನಕ್ಕೆ ಕೊಡ್ತೀವಿ ಅಂತ ಕೆಲಸ, ಬಟ್ ನೀವು ಕೊಟ್ಟಿಲ್ಲ. ನಮ್ಮ ಹತ್ರ ಒಪ್ಕೊಂಡು ಹೋಗ್ತಾರೆ, ಆಮೇಲೆ ವಾಪಸ್ ಹೋದ್ಮೇಲೆ ಮಾತಿಗೆ ತಪ್ಪುತ್ತಾರೆ. ನಾವೇನ್ ಮಾಡೋಕ್ಕಾಗಲ್ಲ. ಈಗ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ನಾನು ಏನಾದರೂ ಕಾನೂನಾತ್ಮಕ ತಗೋದ್ರು ಬೇರೆ ರೀತಿ ಒತ್ತಡ ತರಬೇಕಾಗುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ಹೇಳಿ ಮಾತಾಡ್ತಾರೆ. ಐದು ಬಾರಿ ಬಂದ್ವಿ ನಿಮ್ ತಂದೆ, ನೀವು ಹೇಳೇ ಇಲ್ಲ ನಗರ. ಅದು ಹೇಳ್ತೀವಿ, ಏ ಪೈಲೆಂಟ್ ನೀವು ಹೇಳ್ತಿರೋದು, ಇನ್ನೇನು ಹೇಳ್ತಿದ್ದಾರೆ, ನಿಮ್ ತಂದೆಗೆ ಹೇಳೇ ಇಲ್ಲ. ಅವ್ರ ಗಮಕ್ ತಂದೆ ಇಲ್ಲ. ನೀವು ಯಾಕೆ ಬೇಕು ಸರ್? ಈಗ ದಯಮಾಡಿ ಅವ್ರ ಮಾತಿನ ನಂಬಿದ್ದೀವಿ. ನಾವು ಅವ್ರ ಮೀಟಿಂಗ್ ಕರೆದಾಗ ನಮ್ಮ ಮಾತಿಗೆ ಒಪ್ಕೊಂಡಿದ್ದಾರೆ. ಅದು ಹೇಳಿದ ತಕ್ಷಣ ಒಪ್ಕೊಂಡ, ಅದಕ್ಕೂ ಇಷ್ಟೆಲ್ಲ ಚರ್ಚೆ ಆಯ್ತು, ವಾದ ವಿವಾದ ಆಯ್ತು, ಕೊನೆಗೆ ಒಪ್ಕೊಂಡ್ಮೇಲೆ ನಮ್ಮ ಮಾತು ಗೌರವ ಕೊಡ್ತಾರೆ. ನಾವು ನಂಬಿರ್ತೀವಿ, ಬಟ್ ಅವ್ರ ಮುಖ್ಯಮಂತ್ರಿ ಯಾವ ರೀತಿ ಕ್ರಮ ತಗೋಬೇಕು ಬರ್ತಿಲ್ಲ. ಈ ಎಲೆಕ್ಷನ್ ಬರ್ದ ನೀವು ಹತ್ತಿರಕ್ಕೆ ಬರ್ತಿಲ್ಲ ಅನ್ನೋದು ಗ್ಯಾರಂಟಿ. ಇದು 100% ಸತ್ಯ. 3 ಬಾರಿ ಮಾಡಿ ನಮ್ಮ ಮಾತ್ರ ಬೇಡ. ಸ್ವಲ್ಪ ಬರ್ಬೇಕಾಯ್ತದೆ.
ಭೂತ ಮುಡಿಸ ಓಟ್ ಹಾಕಲ್ಲ ಹೇಳ್ತೀನಿ.